ನಮಸ್ಕಾರ ವೀಕ್ಷಕರೇ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒನ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆಯ ಆರಂಭದಲ್ಲಿ ಲೀಲಾ, ಅಪ್ಪ ಏನು ಹೇಳ್ತಾ ಇದ್ದೀರಾ, ಅಮ್ಮ ಸಾಯ್ತಿದ್ದಾಳ, ನೇಣಾಕೋತಾ ಇದ್ದಾಳ, ಕೊಡಿ ಫೋನ್ ಅವ್ರ ಕೈಲಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಶೇಖರ್, ಕೌಸಲ್ಯ ನಿನ್ನ ಮಗಳು ಲೀಲಾ ಮಾತಾಡ್ಬೇಕಂತೆ, ಫೋನು ಅಂತ ಹೇಳ್ತಾರೆ. ಇಲ್ಲ, ನಾನು ಯಾರ ಹತ್ರನೂ ಮಾತಾಡಲ್ಲ ಅಂತ ಕೌಸಲ್ಯ ಹೇಳ್ತಾಳೆ. ನೋಡ್ದಲ್ಲ, ಕೇಳಿಸ್ಕೊಂಡಮ್ಮ ಲೀಲಾ, ನಿಮ್ಮಮ್ಮ ಯಾರ ಜೊತೆ ಮಾತಾಡಲ್ವಂತೆ ಅಂತ ಹೇಳ್ತಾರೆ. ಆಗಿಂದ ಇದೇ ಆಗಿದೆ ಲೀಲಾ, ಅಷ್ಟೋ ದಿನ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ನೇಣಾಕೋತೀನಿ ಅಂತ ಹೋಗಿದ್ದಾಳೆ. ಹಾಗಂತ ಚಂದ್ರಶೇಖರ್ಗೆ ಲೀಲಾ, ಅಪ್ಪ ಅಮ್ಮಗೆ ಫೋನ್ ಕೊಡಿ, ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಏನಾಗಿದೆ ಅಮ್ಮಗೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಶೇಖರ್ ಅವರು ಕೂಡ, ಏನಾಗಿದೆ ನಿನಗೆ, ಈಗ ಏನು ಮಾಡಬೇಕು ಅಂತ ಕೇಳ್ತಾರೆ. ನನಗೇನಾಗಬೇಕು ಅಂತ ಲೀಲಾ ಕೈಲಿ ಮಾತ್ರ ಸಾಧ್ಯ, ಲೀಲಾ ಹೇಳಿದರೆ ಮಾತ್ರ ನಾನು ಇದನ್ನು ನಿಲ್ಲಿಸ್ತೀನಿ, ಅವಳು ಆಯಿತು ಅಂದರೆ ನಾನು ಆಗ ಬಿಡ್ತೀನಿ, ಇಲ್ಲಾಂದರೆ ಇಲ್ಲೇ ನೇಣಾಕೊಂಡು ಸಾಯ್ತೀನಿ ಅಂತ ಕೌಸಲ್ಯ ಹೇಳ್ತಾಳೆ. ಕೇಳಿಸ್ಕೊಂಡಮ್ಮ ಲೀಲಾ, ನಿಮ್ಮಮ್ಮ ಹೇಗೆ ಹೇಳ್ತಿದ್ದಾರೆ ಅಂತ ಚಂದ್ರಶೇಖರ್ ಹೇಳ್ತಾರೆ. ಅಯ್ಯೋ ಅಪ್ಪ ಅಮ್ಮಂಗೆ ಫೋನ್ ಕೊಡಿ, ಮೊದಲು ಲೌಡ್ ಸ್ಪೀಕರ್ ಆನ್ ಮಾಡಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಲೀಲಾ ಹೇಳ್ತಾರೆ. ಇತ್ತ ಚಂದ್ರಶೇಖರ್ ಬೇಡ ಬೇಡ ಕೌಸಲ್ಯ ಅಂತಲೇ ಫೋನ್ನ ಸ್ಪೀಕರ್ ಆನ್ ಮಾಡ್ತಾರೆ. ಲೀಲಾ, ಹೇಳಮ್ಮ ಈಗ ನಾನೇನು ಮಾಡಬೇಕು, ನಾನೇನು ಮಾಡಿದರೆ ನೀನು ಸಾಯಲ್ಲ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಕೌಸಲ್ಯ, ನೀನು ಅಂತರ ಮಾತು ಕೇಳಬೇಕು, ಅವಳ ವಿರುದ್ಧ ನೀನು ಹೋಗಬಾರ್ದು, ಪ್ರಶ್ನೆ ಮಾಡಬಾರ್ದು, ಅಂತರ ಏನು ಮಾಡುವಂತಳ ಅದನ್ನು ನೀನು ಮಾಡಬೇಕು ಅಂತ ಕೌಸಲ್ಯ ಹೇಳ್ತಾಳೆ. ಆಗ ಅಲ್ಲೇ ಇದ್ದ ಚಂದ್ರಶೇಖರ್ ಅವರು, ಗೊತ್ತಿತ್ತು ಕಣೆ, ನನಗೆ ಗೊತ್ತಿತ್ತು, ಎಲ್ಲ ಚೆನ್ನಾಗಿ ಗೊತ್ತಿತ್ತು, ನೀನು ಡಬಲ್ಗೆ ಮಾಡ್ತೀಯ ಅಂತ, ಆದರೂ ನಿನ್ನನ್ನು ನಾನು ನಂಬಿದ್ನಲ್ಲ, ನನಗೆ ಸರಿಯಾಗಿ ಪಾಠನೆ ಕಲಿಸ್ದೆ ನೀನು. ಇತ್ತ ಅಲ್ಲಿಲ್ಲ ಇದ್ದಳು, ಅಮ್ಮ ಏನಾಗಿದೆ ನಿನಗೆ, ಅವಳು ಅಂತರಕ ಅಲ್ಲ, ಅವಳು ಬೇರೆವಳು, ನಾನು ನಿನ್ನ ಮಾತು ಕೇಳೋ ಸ್ಥಿತಿಲಿ ಇಲ್ಲ, ನಾನು ನನ್ನ ಪ್ರಕಾರ ಹೋಗಬೇಕು, ನನ್ನ ನಿರ್ಧಾರದ ಪ್ರಕಾರ ಹೋಗಬೇಕು, ನಾನು ನನ್ನ ಸಂಸಾರನ ಉಳಿಸ್ಕೊಳ್ಳಬೇಕು ಅಮ್ಮ ಅಂತ ಲೀಲಾ ಹೇಳ್ತಾಳೆ. ಅದಕ್ಕೆ ಕೌಸಲ್ಯ ಇದ್ದಳು, ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದರೆ, ನೀನು ಅಂತರ ಮಾತು ಕೇಳಲಿಲ್ಲ ಅಂದರೆ ನಾನು ಸಾಯ್ತೀನಿ, ನಾನಂತೂ ಬದುಕಲ್ಲ, ಇದು ನಿಮ್ಮ ಮೇಲಾಣೆ ಅಂತ ಕಂಡೀಷನ್ ಆಗಿ ಹೇಳ್ತಾಳೆ. ಅಮ್ಮ ನಿನಗೇನಾಗಿದೆ, ಯಾಕೆ ಆಡ್ತಾ ಇದೆಯಾ ಅಂತ ಲೀಲಾ ಕೇಳ್ತಾಳೆ. ಅದಕ್ಕೆ ಕೌಸಲ್ಯ, ನಿನಗೆ ಅದೆಲ್ಲ ಬೇಡ, ನಾನು ಉಳಿಬೇಕು ಅಂದರೆ ಅಂತರ ಮಾತು ಕೇಳು ಅಂತ ಹೇಳ್ತಾಳೆ. ಇಲ್ಲಾಂದರೆ ನಾನಂತೂ ಉಳಿಯಲ್ಲ, ಇವತ್ತು ಸಾಯ್ತೀನಿ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡ ಚಂದ್ರಶೇಖರ್, ಥೂ ಪಾಪಿ, ನೀನು ಸಾಯೋದೇ ಒಳ್ಳೆಯದು, ನೀನು ಸತ್ತೋಗ್ಬಿಡು, ನಿಮ್ಮ ಭೂಮಿಗೆ ಗೊಬ್ಬರನಾರು ಸಿಗುತ್ತೆ, ನೀನಿದ್ರೆ ನನ್ನ ಮಗಳ ಬಾಳು ಹಾಳಾಗುತ್ತೆ, ನೀನು ಮೊದಲು ಸತ್ತೋಗ್ಬಿಡು ಹಾಗಂತ ಹೇಳ್ತಾನೆ. ಅಮ್ಮ ಲೀಲಾ ಇವಳು ಚೆನ್ನಾಗಿ ಇಲ್ಲ, ಈಗ ಸ್ವಲ್ಪ ಹೊತ್ತಿನ ಮುಂದೆ ಒಂದು ಫೋನ್ ಕಾಲ್ ಬಂತು, ಆ ಫೋನ್ ಕಾಲ್ ಬಂದ ಮೇಲೆ ಇವಳು ಈಗ ಆಡ್ತಿದ್ದಾಳೆ, ಇವಳು ಹೆಂಗಾರ ಮಾಡ್ಕೊಂಡು ಹೆಂಗಾರ ಸಾಯ್ಲಿ, ನೀನು ಏನು ಮಾಡಬೇಕು ಅಂತಿದ್ದೀಯ ಅದನ್ನು ಮಾಡು ಮಗಳೇ, ಇವಳು ಸಾಯ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಲೀಲಾ, ಅಪ್ಪ ನೀನು ಸುಮ್ಮನಿರು, ಅಮ್ಮ ಇದೊಂದು ಸಲ ನನ್ನ ಮಾತು ಕೇಳೋಮ್ಮ, ಎಲ್ಲ ಕೂಡ ಸರಿ ಮಾಡಿಬಿಡ್ತೀನಿ, ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊ, ಇದೊಂದು ಸಲ ನನ್ನ ಮಾತು ಕೇಳಮ್ಮ ಅಂತ ಹೇಳ್ತಾಳೆ. ಹಾಗೆ ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ, ಆ ಅಂತರ ಜೊತೆ ಕೈ ಜೋಡಿಸ್ಬಿಡಮ್ಮ ಪ್ಲೀಸ್ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಕೌಸಲ್ಯ, ನಾನು ಮೂರನ್ನು ಹೇಳಿಸ್ತೀನಿ, ನಿನ್ನ ಫೋನಲ್ಲಿರೋ ವೀಡಿಯೋನ ಡಿಲೀಟ್ ಮಾಡಬೇಕು ಅಂತ ಕೌಸಲ್ಯ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ಚಂದ್ರಶೇಖರ್, ಅಯ್ಯೋ ಈ ಪಾಪಿ ಸಾಯ್ಲಿ, ಆದರೆ ನೀನು ಮಾತ್ರ ಅದು ಯಾವುದೋ ವೀಡಿಯೋ ಹೇಳಿದ್ದಲ್ಲ ಅದನ್ನು ಡಿಲೀಟ್ ಮಾಡಬೇಡ ಕಣಮ್ಮ, ಇವಳು ಬೇಕಾದ್ರೆ ಸತ್ತರೆ ಸಾಯ್ಲಿ, ಇವಳು ಸಾಯ್ಲಿಲ್ಲ ಅಂದರೆ ನಿನ್ನ ಜೀವನ ಉದ್ಧಾರ ಆಗಲ್ಲ, ನಿನ್ನ ಸಂಸಾರ ಕೂಡ ಉದ್ಧಾರ ಆಗಲ್ಲ, ಸಾಯ್ಲಿ ಬಿಡಮ್ಮ ಅಂತ ಹೇಳ್ತಾರೆ. ಓ ಹೌದಾ, ನಿಮ್ಮ ಮುಂದೆನೇ ವಿಲವಿಲ್ಲ ಅಂತ ಸಾಯ್ತೀನಿ ನೋಡಿ, ಹಾಗಂತೇಳಿ ಕತ್ತಿನ ಅಗನ ಬಿಗಿ ಮಾಡ್ಕೋತಾ ಇರ್ತಾಳೆ. ಇತ್ತ ಲೀಲಾ ಇದ್ದಳು, ಅಮ್ಮ ಅಮ್ಮ ನಿಲ್ಸಮ್ಮ, ನಾ ಹೇಳಿದ ಮಾತು ಕೇಳ್ತೀನಮ್ಮ, ಈಗೇನು ಆ ವಿಡಿಯೋ ಡಿಲೀಟ್ ಮಾಡಬೇಕಲ್ವಾ, ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಶೇಖರ್ ಇದ್ದವರು, ಬೇಡಮ್ಮ ಬೇಡ, ನೀನು ಆ ವಿಡಿಯೋನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದೆಯೋ ಏನೋ ಗೊತ್ತಿಲ್ಲ, ಇವಳು ಆ ಪಾಪಿ ಜೊತೆ ಸೇರಿಕೊಂಡು ಸಂಚು ಮಾಡ್ತಾ ಇದ್ದಾಳೆ, ಈ ಪಾಪಿ ಆ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳ್ತಿದ್ದಾಳೆ ಅಂದರೆ ಆ ವಿಡಿಯೋ ಬೆಲೆ ಎಷ್ಟಿರುತ್ತೆ, ದಯವಿಟ್ಟು ಬೇಡಮ್ಮ ಹಾಗಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಲ್ಲಿಲ್ಲ, ಇಲ್ಲಪ್ಪ ಅವರು ನನ್ನ ಮಗಳು ಅಂತ ಅಂದ್ಕೊಂಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಅವ್ರನ್ನ ತಾಯಿ ಅಂತ ಅಂದ್ಕೊಂಡಿದ್ದೀನಿ, ಮೊದಲೇ ನನ್ನ ಹೆತ್ತ ತಾಯಿ ಸತ್ತಿದ್ದಾಳೆ, ಅಂದದ್ರಲ್ಲಿ ಇವ್ರನ್ನೂ ಕೂಡ ಸಹಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಸಾಕಿದಮ್ಮನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ಆ ವಿಡಿಯೋ ನಮ್ಮ ಅಮ್ಮನ ಪ್ರಾಣಕ್ಕಿಂತ ಹೆಚ್ಚಲ್ಲ, ಹಾಗಂತ ಹೇಳಿ ತನ್ನ ವಿಡಿಯೋನ ಡಿಲೀಟ್ ಮಾಡ್ತಾಳೆ. ಇತ್ತ ವಿಡಿಯೋ ಡಿಲೀಟ್ ಮಾಡಿದ ಖುಷಿಯಲ್ಲಿ ಕೌಸಲ್ಯ ಕೆಳಗಿಳಿದು ಬರ್ತಾಳೆ. ಆಗ ಚಂದ್ರಶೇಖರ್ ಇದ್ದವರು, ಏನೇ ಪಾಪಿ ಚಿರಾಯು ಅಂತೆ, ನೀನು ನನ್ನ ಮಗಳ ಬಾಳಲ್ಲಿ ಆಟ ಆಡ್ತಾ ಇದೀಯಾ ಅಂತೇಳಿ ತುಂಬಾ ಕೋಪದಿಂದ ಎರಡು ಸರಿಯ ಕೆನ್ನೆಗೆ ಬಾರಿಸ್ತಾರೆ ಕೌಸಲ್ಯಗೆ. ಇಷ್ಟು ಬೈದರು, ಇಷ್ಟು ಓಡೋದ್ರು, ಇಲ್ಲೇ ನಿಂತಿದ್ದಿಲ್ಲ ಅಥವಾ ನಿನ್ನ ಜನ್ಮಕ್ಕೆ ಅಂತ ಬೈತಾರೆ. ಇದನ್ನು ಕೇಳಿಸ್ಕೊಂಡ ಕೌಸಲ್ಯ ಸೀದಾ ಹೋಗಿ ರೂಮಿನ ಬಾಗ್ಲಾಕೋತಾಳೆ. ಇತ್ತ ಚಂದ್ರಶೇಖರ್ ಕೂಡ ಕೌಸಲ್ಯ ಕೌಸಲ್ಯ ಅಂತ ಹೋಗ್ತಿರ್ತಾನೆ. ಹೀಗೆ ರೂಮಿನೊಳಗೆ ಹೋದ ಕೌಸಲ್ಯ ಅಳ್ತಾ ಕೂತ್ಕೊಬಿಡ್ತಾಳೆ. ನಾನು ಲೀಲಾ ಬಾಳು ಹಾಳಾಗಬೇಕು ಅಂತೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ನನ್ನ ಮಗಳಿಗೋಸ್ಕರ ಲೀಲಾ ಹಾಳಾಗಲಿ ಅಂತೇಳಿ ಏನೆಲ್ಲ ಕೆಲಸಗಳನ್ನ ಮಾಡಿದೆ, ಈಗ ಆ ಕರ್ಮ ನನ್ನನ್ನು ಕಾಡಿಸ್ತಾ ಇದೆ, ನನ್ನ ಕೈಲಿ ಏನೇನೋ ಮಾಡಿಸ್ತಾ ಇದೆ, ಈ ಸತ್ಯ ಎಲ್ಲ ನಾನು ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನರಳ್ತಾ ಇದ್ದೀನಿ, ಲೀಲಾ ಕ್ಷಮಿಸ್ಬಿಡಮ್ಮ ನನ್ನ ಕ್ಷಮಿಸ್ಬಿಡು ಅಂತ ಅಳ್ತಾ ಇರ್ತಾಳೆ. ಅಮ್ಮ ನನಗೆ ಈ ರೀತಿ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ನನಗೆ ಮೋಸ ಮಾಡಿಬಿಟ್ಲು ಅಂತ ಲೀಲಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಪ್ರಾರ್ಥನೆ ಬರ್ತಾಳೆ, ಬಂದ್ಬಿಟ್ಟು ಏನು ತುಂಬ ನೋವಾಗ್ತಿದೆಯಾ, ನೋವಾಗಲೇಬೇಕು ಅತ್ತ, ಅಮ್ಮ ಇತ್ತ ಗುಮ್ಮ ನೀನು ಸಾಯುವ ಪರಿಸ್ಥಿತಿ, ಇಂಥ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬರೋದು ಬೇಡಪ್ಪ. ಏನು ಗೊತ್ತಾ, ಆ ದೇವರು ಕೂಡ ನನ್ನ ಮೇಲೆ ಸ್ವಲ್ಪ ಕರುಣ ಇದೆ, ಅದಕ್ಕೆ ಈ ರೀತಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾನೆ. ಆದರೆ ಈ ಅಂತರ ಕ್ರೂರಿ,
ಸಿಚುವೇಶನ್ ನ ತಾನೇ ಕ್ರಿಯೇಟ್ ಮಾಡುವಂತಹ ಮಾಸ್ಟರ್ ಪೀಸ್ ಕಣೆ. ಇನ್ನು ವಿಡಿಯೋ ಡಿಲೀಟ್ ಮಾಡಿದೆ ಅಂತ ಇಷ್ಟೆಲ್ಲ ಆಡ್ತಿದೀಯಲ್ಲ, ನನಗೆ ಕೆನ್ನೆ ಕೊಡ್ದಲ್ಲ, ನನ್ಗೆ ಎಷ್ಟು ಹರ್ಟ್ ಆಗಿರ್ಬಿಡ. ಇನ್ನು ಏ ಜನ ದೇವ್ರ ಥರ ನೋಡ್ತಾರೆ ಅವ್ರು ಹೇಳ್ತೀನಿ ಅಂತೀಯಲ್ಲ. ಏನಿಲ್ಲ ನೀನು, ನೀನು ಕೂಡ ಒಂದು ಹೆಣ್ಣಾಗಿ ಒಂದು ಮುಗ್ಬೆ ಹೆಣ್ಣನ್ನು ಈ ರೀತಿ ಮಾಡ್ತೀಯಲ್ಲ, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ಹೋಗಲಿ ಬಿಡು. ನಿನ್ನ ಮನಸ್ಸಷ್ಟು ನನ್ನ ಮನಸ್ಸೇನು ಕಲ್ಲಲ್ಲ, ನಂದೇನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಡೀಲ್. ಹೇಗಿತ್ತು ಅಮ್ಮಮ್ಮಗಳ ಸೆಂಟಿಮೆಂಟು? ಇದಕ್ಕೊಂದು ಹೆಸರಿಡ್ಬೇಕಲ್ಲ, ಮಗಳ ಛಲ ತಾಯಿಯ ಬಲ. ಬೇಡ ಬೇಡ ಅಮ್ಮ ನಿನಗೆ, ಮಗಳು ಬೀದಿಗೆ. ಅಯ್ಯೋ ಇದು ಯಾಕೋ ಇಂಟ್ರೆಸ್ಟ್ ಆಗಿಲ್ಲ. ತವರಿನ ಹುಡುಗರೇ, ಹಾಂ ಇದೊಂಥರ ಪಂಚಿಂಗ್ ಆಗಿದೆಯಲ್ವಾ, ಸಿಚುವೇಶನ್ಗೆ ತಕ್ಕನಾಗಿದೆ ಅಲ್ವಾ. ತವ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಬಲ್ಪ್ ಉರಿಯುತ್ತೆ, ಪಾಪಲ್ಲಿ ನನ್ನನ್ನು. ಮತ್ತೆ ಹೇಗಿತ್ತು ಮಾಂಜ? ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ, ಆದರೆ ನೀನು ಬೈಗಳದಲ್ಲಿ ಅರ್ಚನೆ ಮಾಡಿಬಿಟ್ಟೆ ಅಲ್ವಾ. ಹೇಗಿದ್ರು ವಿಡಿಯೋ ಡಿಲೀಟ್ ಆಗಿದೆ. ಈಗ ನನ್ನ ಒಂದು ಕೂದಲನ್ನು ನೀನು ಕಿತ್ಕೊಳಕ್ಕಾಗಲ್ಲ ಅಂತೇಳಿ ತಲೆಯಲ್ಲಿದ್ದ ಕೂದಲನ್ನು ಕಿತ್ತು ಬಿಸಾಕ್ತಾಳೆ. ಏನಪ್ಪ ಇವಳು ಇಷ್ಟೊಂದು ಸಿಕ್ಕಾಬಿಟ್ಟೆ ಸ್ಪೀಡ್ ಇದ್ದಾಳೆ ಅಂತ ಯೋಚನೆ ಮಾಡ್ತಿದೆ ಅಲ್ವಾ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಜೊತೆ ಸ್ವಲ್ಪ ಹೊತ್ತು ಬಾ ಅಂತ ಕರೀತಾಳೆ. ಲೀಲಾ ಆಗ ಹೋಗೋದಿಲ್ಲ, ಬಾ ನೀನು ಅರ್ಚನೆ ಮಾಡಿಸ್ಬೇಕು ಅಂತ ಕರೀತಾಳೆ. ಆಗ ಲೀಲಾ ಸರು ಕಡೆ ನೋಡ್ತಾಳೆ. ಏನು ಸರು ಕಡೆ ನೋಡ್ತಾ ಇದೆಯಾ, ಅವಳು ತಲೆ ಸುತ್ತ ಬಿದ್ದಿದ್ದಾಳೆ, ಅವಳೇನು ಸಾಯಲ್ಲ. ಯಾಕೆ ಹೇಳು, ನಿಮ್ಮನೇಲಿ ಯಾರೇ ಸಾಯಬೇಕು ಅಂದರೂ ನನ್ನ ಪರ್ಮಿಷನ್ ಬೇಕು, ಯಾಕಂದರೆ ಸಾಯೋ ಕಾಂಟ್ರಾಕ್ಟ್ ನಾನೇ ತೊಗೊಂಡಿರೋದಲ್ವಾ. ಬಾ ಬಾ ಅರ್ಚನೆ ಮಾಡಿಸು ಬಾ ಅಂತ ಕರೀತಾಳೆ. ಈತ ಚಂದ್ರಶೇಖರ್ ಒಳಗಿದ್ದ ಕೌಸಲ್ಯನ, ಲೇ ಪಾಪಿ ಒಳಗೆ ಕೂತ್ಕೊಂಡು ಏನೇ ಮಾಡ್ತಾ ಇದೆಯಾ, ಇಷ್ಟೊತ್ತು ಒಳಗೆ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ, ನನ್ನ ಮಕ್ಕಳ ಬಾಳಿಗೆ ಬೆಂಕಿ ಇಟ್ಟು ಸಂತೋಷವಾಗಿ ಸಂಭ್ರಮ ಮಾಡ್ತಾ ಇದೆಯಾ, ಬಾರೆ ಹೊಳಗೆ ಹೊರಗೆ, ಇವತ್ತು ನಿನ್ನ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ, ನಿನ್ನ ಗ್ರಾಚಾರ ಬಿಡ್ತೀನಿ, ಬಾರೆ ಹೊರಗೆ ಅಂತ ಕರಿತಾ ಇರ್ತಾನೆ. ಈತ ಕೌಸಲ್ಯ ನಾನು ಏನು ಮಾಡಲಿ, ನಾನು ಹೇಗೆ ಮಾಡಲಿ, ನನ್ನ ಮಗಳ ಜೀವನಕ್ಕೆ ನಾನು ಬೆಂಕಿ ಇಟ್ಬಿಟ್ಟೆ, ನಾನು ಹೇಗೆ ಸರಿ ಮಾಡಲಿ ಅಂತ ಅನ್ಕೊತಾಳೆ. ಹಾಗೆ ಚಂದ್ರಶೇಖರ್ ನೀನು ನೇಣಾಕೋತೀನಿ ಅಂತ ಹೇಳ್ದಲ್ಲ, ನಾನು ನನ್ನ ಮಗಳಿಗೆ ಫೋನ್ ಮಾಡಿಕೊಟ್ಟಿದ್ದೆ ತಪ್ಪಾಯಿತು, ನಾನು ಫೋನ್ ಮಾಡ್ಕೊಡ್ಬಾರ್ದಿತ್ತು. ನೀನು ಹಾಗೇ ಸಾಯಿ ಅಂತ ಬಿಡಬೇಕಿತ್ತು, ನೀನು ಸಾಯ್ತೀವ ಅಥವಾ ಬದುಕ್ತಿ ಅಂತ ನೋಡ್ಬೋದಿತ್ತು, ಆದರೆ ನೀನು ಹಾಕೋ ನೇಣನ ನನ್ನ ಮಗಳಿಗೆ ಹಾಕ್ದಂಗೆ ಆಯ್ತಲ್ಲೇ, ಥೂ ಪಾಪಿ ನೀನು ಅಂತ ಬೈತಾ ಇರ್ತಾನೆ. ಆಗ ಕೌಸಲ್ಯ ಹೌದು ರೀ, ನನ್ನ ಪಾಪಿ ರೀ, ಏಜೆ ಅಂತ ಒಳ್ಳೆ ಅಳಿಯನ ಜೊತೆ ನನ್ನ ಮಗಳು ಬಾಳೋ ಹಾಗೆ ಮಾಡಲಿಲ್ಲ, ಏಜೆ ಮತ್ತು ಲೀಲಾ ದೂರ ಆಗಿ ಹೋಗಿ ಮಾಡಿದೆ, ಮತ್ತು ನನ್ನ ಅಳಿಯ ಏಜೆ ನಮ್ಮ ಲೀಲಾಗೆ ಸಿಗದೆ ಇರೋ ಹಾಗೆ ಮಾಡಿದೆ, ಆ ಅಂತರ ನನ್ನ ಮೂಗ್ದಾರ ಇಟ್ಕೊಂಡು ಈ ಕೆಲಸ ಎಲ್ಲ ಮಾಡಿಸ್ಬಿಟ್ಲು, ನಾನು ನನ್ನ ಕೈಯಾರ ನನ್ನ ಮಗಳು ಕುತ್ತಿಗೆ ಇಸ್ಕೋಗಿ ಮಾಡಿಬಿಟ್ಲು, ಇದನ್ನೆಲ್ಲ ನಾನು ನಿಮಗೆ ಹೇಗೆ ಹೇಳಲಿ ಅಂತ ಅನ್ಕೋತಾ ಇರ್ತಾಳೆ. ನೀನು ನನ್ನ ಮಗಳನ್ನ ಹೆದರಿಸಿ ಬೆದರಿಸಿ ಆ ವಿಡಿಯೋ ಡಿಲೀಟ್ ಮಾಡ್ದಲ್ಲ, ಇದರಿಂದ ಏನಾಗುತ್ತೆ ಗೊತ್ತಾ, ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ, ಆ ಜೈಲಿಗೆ ಸೇರಬೇಕಾದ ಅಂತರ ನನ್ನ ಮಗಳ ಎದೆ ಮೇಲೆ ಕಾಲಿಡ್ತಾಳೆ. ಚೆನ್ನಾಗಿ ನನ್ನ ಮಗಳನ್ನ ತುಣಿದು ಒಸ್ಕಿ ಮನೆಯಿಂದ ಆಚೆ ದಪ್ತಾಳೆ. ಅಳಿಯಂದ್ರಿಗೆ ತಾನೇ ನನ್ನ ಹೆಂಡತಿ ಅಂತ ಹೇಳಿ ನಂಬಿಸಿ ಅವರ ಆಸ್ತಿ ಅಂತಸ್ತು ಎಲ್ಲನೂ ಕೂಡ ನುಂಗ್ತಾಳೆ. ಮನೆಯಲ್ಲಿದ್ದ ಪ್ರತಿಯೊಬ್ಬರನ್ನು ಕೂಡ ಮನೆಯಿಂದ ಆಚೆಗೆ ಹಾಕ್ತಾಳೆ. ಅವರು ಹೆಣ್ಣಲ್ಲ ಕಣೆ, ಅದು ಮಾರಿ ಕಣೆ ಮಾರಿ, ಅವಳ ಜೊತೆ ಸೇರಿ ನೀನು ಕೂಡ ಹೆಮ್ಮಾರಿ ಅದೆಯಲೆ ಅಂತ ಬೈತಾನೆ. ಅದಕ್ಕೆ ಕೌಸಲ್ಯ, ಹೌದು ಕಣ್ರಿ, ಒಬ್ಬ ಮಗಳ ಬಾಳನ್ನು ಉಳಿಸೋಕ್ಕೋಗಿ ಇನ್ನೊಬ್ಬರು ಮಗಳನ್ನು ಹಾಗೆ ಮಾಡಿದೆ, ಹಾಳು ಮಾಡಿದೆ, ಇದರಿಂದ ನಾನು ಏನೇನು ಅನುಭವಿಸ್ಬೇಕು ಗೊತ್ತಿಲ್ಲ, ಆದರೆ ನಿಮ್ಮೆದುರು ಮಾತ್ರ ಆ ವಿಡಿಯೋ ಬರದೇ ಇರೋ ಮಾಡ್ಕೊತೀನಿ ಹಾಗಂತ ಹೇಳ್ಕೊತಾಳೆ. ಇತ್ತ ಚಂದ್ರಶೇಖರ್ ಇವರು ಇದ್ದವರು ಸಂತೋಷವಾಗಿರಬೇಕಾದ ಸಂಸಾರ ನಮ್ಮಿಂದ ಒಂದು ಸಂಸಾರ ಹಾಳಾಯಿತು, ಈ ಪಾಪ ನಮ್ಮನ್ನು ಬಿಡಲ್ಲ ಕಣೆ, ಇವತ್ತು ನಿನ್ನನ್ನು ಮಾತ್ರ ಬಿಡಲ್ಲ, ಬಾ ಹೊರಗೆ ನಿನ್ನ ಸಿಗ್ದಾಕ್ತೀನಿ ಅಂತ ಕೂಗ್ತಾ ಇರ್ತಾರೆ. ಇತ್ತ ಪ್ರಾರ್ಥನಾ, ದೇವಸ್ಥಾನದೊಳಗೆ ಲೀಲನ್ನು ಕರ್ಕೊಬಂದ್ಬಿಟ್ಟು ಲೀಲಾ ಅರ್ಚನೆ ಮಾಡಿಸ್ತೀನಿ ಅಂತ ಒಳಗೆ ಕರ್ಕೊಬಂದು ಸುಮ್ಮನೆ ನಿಂತಿದೆಯಲ್ಲ, ಅರ್ಚನೆ ಮಾಡಿಸು ಅಂತ ಹೇಳ್ತಾಳೆ. ಅದಕ್ಕೆ ಅರ್ಚಕರು ಮಾಡಿಸಮ್ಮ ಅರ್ಚನೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾರ್ಥನಾ, ಅರ್ಚಕರೇ ಈ ಪೂಜೆ ಮಾಡೋದ್ರಿಂದ ಈ ಅರ್ಚನೆ ಮಾಡಿಸೋದ್ರಿಂದ ಏನು ಒಳ್ಳೆಯದಾಗುತ್ತೆ ಹೇಳಿ ಅಂತ ಹೇಳ್ತಾಳೆ. ನೀವು ಅರ್ಚನೆ ಮಾಡಿಸೋದ್ರಿಂದ ನಿಮಗೆ ಶ್ರೇಯಸ್ ಸಿಗುತ್ತೆ, ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ, ನಿಮಗೆ ಮುತ್ತೈದೆ ಸ್ಥಾನ ಜಾಸ್ತಿ ಆಗುತ್ತೆ ತಾಯಿ. ಹೌದಾ, ಹಾಗಾದ್ರೆ ಲೀಲಾ ನೀನು ನನ್ನ ಹೆಸರಿಗೆ ಅರ್ಚನೆ ಮಾಡಿಸ್ತೀಯಲ್ವಾ, ಯಾಕಂದರೆ ನನಗೆ ಜಯ ಸಿಗ್ಬೋದು, ಜಯ ಸಿಗಬೇಕು ಅನ್ನೋ ಆಸೆ ನಿನಗಿದೆ ಅಲ್ವಾ ಅಂತ ಹೇಳ್ತಾಳೆ ಪ್ರಾರ್ಥನಾ. ಈ ಮಾತಿಗೆ ಲೀಲಾ ಇದ್ದವಳು ಅರ್ಚನೆ ಮಾಡಿ ಅಂತೇಳಿ ಮನಸ್ಸಿನಲ್ಲಿ ಅಂತರಕ್ಕ ನೀನು ಬದುಕಿಲ್ಲ ಅಂದರೂ ನಾನು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ನೀನು ನನ್ನ ಗಂಡ ಏಜೆ ಮನಸ್ಸಲ್ಲಿ ಬದುಕಿದ್ಯಾ, ನಿನಗೆ ಅರ್ಚನೆ ಮಾಡಿಸೋದ್ರಿಂದ ನನ್ನ ಗಂಡಂಗೆ ಜಯ ಸಿಗುತ್ತೆ. ಹಾಗಂತೇಳಿ ಅಂತರ ಹಾಗೂ ರಾಶಿ ಮತ್ತು ನಕ್ಷತ್ರ ಎರಡನ್ನೂ ಹೇಳ್ತಾರೆ. ಅದಕ್ಕೆ ಪ್ರಾರ್ಥನಾ, ನೋಡು ನಿನಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ, ಮುಂದಿನ ಜನ್ಮದಲ್ಲಿ ನನ್ನ ತಂಗಿ ಆಗುಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಲೀಲಾ ನೀನು ಹುಟ್ಟುವ ಸ್ಥಳ ಅದು ತಾಯಿಯ ಗರ್ಭವನೇ ಆಗಿದ್ರು ಅದು ಅಪವಿತ್ರ ಆಗಿರುತ್ತೆ ಪ್ರಾರ್ಥನಾ ಅಂತ ಹೇಳ್ಕೊತಾಳೆ. ಅದಕ್ಕೆ ಪ್ರಾರ್ಥನಾ, ಏನು ಬೈಕೋತಾ ಇದೆಯಾ, ಥೂ ಹುಚ್ಚಿ, ಏನೇ ಮಗು ರೀತಿ ಬೈಕೋತಾ ಇದೆಯಾ ಅಂತ ಹೇಳ್ತಾಳೆ. ಇದು ದೇವಸ್ಥಾನ, ಎಲ್ಲನೂ ಕೂಡ ಓಪನ್ ಅಪ್ ಆಗಿ ಹೇಳ್ಬಿಡ್ಬೇಕು. ಇಲ್ಲಿ ಸತ್ಯ ಧರ್ಮಕ್ಕೆ ವ್ಯಾಲ್ಯೂ ಇದೆ, ಆದರೆ ನಾನು ಅದಕ್ಕೆ ಎಲ್ಲದಕ್ಕೂ ಕೂಡ ಬೆಲೆ ಕಟ್ತೀನಿ. ದೇವರು ನಿನ್ನ ಜೊತೆ ನಿಲ್ಲದೆ ನನ್ನ ಜೊತೆ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊ, ಈ ಅಂತರ ಎಷ್ಟು ಹೆಜ್ಜೆ ಮುಂದಿದ್ದಾಳೆ ಅಂತ. ನೀನು ಒಂದೇ ಜೆ ಇಟ್ಟರೆ ನಾನು 10 ಹೆಜ್ಜೆ ಮುಂದೆ ಇಡ್ತೀನಿ, ನನ್ನನ್ನು ಗೆಲ್ಲಕ್ಕಾಗಲ್ಲ ಕಣೆ, ಚಿಲ್ಟಾರಿ, ನಿನ್ನ ಸ್ಥಾನ ನನ್ನ ಕಾಲು ಕೆಳಗೆ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡ ಲೀಲಾ ಜೋರಾಗಿ ನಗ್ತಾಳೆ. ಯಾಕಮ್ಮ ಲೀಲಾ ಟೆನ್ಷನ್ ತಡೆಯೋಕ್ಕಾಗದೆ ತಲೆ ಹುಚ್ಚಿಚ್ಚು ಹಿಡಿತಾ ನಿನಗೆ ಅಂತಾಳೆ. ಅದಕ್ಕೆ ಲೀಲಾ, ಹೌದು ಇದು ದೇವಸ್ಥಾನ, ದೇವರಿದ್ದಾನೆ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಹಾರ್ಲಿಕ್ಸ್ ಡಬ್ಬದಿಂದ ಅಮ್ಮಂಗೆ ಕಾಣದೆ ಒಂದು ಸ್ಪೂನ್ ಹಾರ್ಲಿಕ್ಸ್ ತೊಗೊಂಡು ಕೊಡ್ತಿಂದ್ರೆ ಎಲ್ಲಿ ದೇವರು ಕಣ್ಕಿತ್ಕೋತಾನೆ ಅಂತ
ಯೋಚನೆ ಮಾಡ್ತಾ ಇದ್ವಿ. ಅಷ್ಟು ದೇವರನ್ನು ನಂಬಿದವ್ರು ನಾವು, ದೇವರು ಕಾಯಿಸಿ ಕೊಡ್ತಾನೆ, ಆದರೆ ನಿಮ್ಮಂಥವ್ರಿಗೆ ಆ ದೇವರು ಕಾಯಿಸಿ ಕಾಯಿಸಿ ಬರೆ ಹಾಕ್ತಾನೆ. ಆ ಕೊನೆ ದಿನ ಇವತ್ತೇ ಅಂತ ಹೇಳೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಮಾತನ್ನು ಕೇಳಿದ ಪ್ರಾರ್ಥನೆಗೆ ಭಯ ಆಗುತ್ತೆ. ಇತರ ಚಂದ್ರಶೇಖರ್ ಇದ್ದವರು, ಪಾತಕಿ ಪಾತಕಿ ನೀನು, ನನ್ನ ಮಗಳು ಅಲ್ಲಿ ಮನೆ ಉಳಿಸ್ಕೊಳ್ಳೋಕ್ಕೆ, ತನ್ನ ಗಂಡನ ಉಳಿಸ್ಕೊಳ್ಳೋಕ್ಕೆ, ಸಂಸಾರ ಉಳಿಸ್ಕೊಳ್ಳೋಕ್ಕೆ ಅಂತೇಳಿ ಪರದಾಡ್ತಿದ್ದಾಳೆ. ಆ ಪಾಪಿ ಅಂತರದಿಂದ ತನ್ನ ನಮ್ಮ ಅಳಿಯಂದ್ರನ್ನ ಉಳಿಸ್ಕೋಬೇಕು ಅಂತ ಹೋರಾಡ್ತಿದ್ದಾಳೆ. ಅದನ್ನೆಲ್ಲ ಹಾಳು ಮಾಡಿದ ಪಾಪಿ ನೀನು. ನಿನ್ನನ್ನು ಹೀಗೆ ಬಿಟ್ಟರೆ ನನ್ನ ಮಗಳು ಅಳಿಯ ಒಂದಾಗದೆ ಇರೋ ರೀತಿ ಮಾಡ್ತೀಯಾ. ನೀನು ಸಾಯ್ಬೇಕು ಕಣೆ, ಸಾಯ್ಬೇಕು. ಆಮೇಲಾದರೂ ನನ್ನ ಮಗಳು ಸಂಸಾರನ ಕಟ್ಕೋತಾಳೆ, ನನ್ನ ಅಳಿಯ ಮಗಳು ಒಂದಾಗ್ತಾರೆ, ಆ ಅಂತರನ ದೂರ ಮಾಡ್ತಾಳೆ ನನ್ನ ಮಗಳು. ಅಳಿಯಂದ್ರಿಗೆ ಸತ್ಯದರ್ಶನ ಮಾಡಿ ಅಳಿಯಂದ್ರ ಜೊತೆ ಚೆನ್ನಾಗಿರ್ತಾಳೆ ನನ್ನ ಮಗಳು. ಬಾಗಿಲು ತೆಗಿಯೇ, ನಿನ್ನನ್ನು ಇವತ್ತು ಸಾಯಿಸ್ಬಿಡ್ತೀನಿ, ಬಾಗಿಲು ತೆಗಿ. ನೀನು ಬರಲಿಲ್ಲ ಅಂದರೆ ಬಾಗಿಲನ್ನೇ ಮುರಿದಾಕ್ತೀನಿ ಅಂತ ಕಿಚ್ಚಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಲೀಲ ಶಾಖಾಯ್ತ ಪ್ರಾರ್ಥನಾ, ಶಾಖಾಯ್ತ ಚಿನ್ನ. ಹಾಲನ್ನು ಬಿಡಿಸಿದ್ರೆ ಮಕ್ಕಳು ಬೆರಳು ಚಿಪ್ಪನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಒಂದನ್ನು ತಪ್ಪಿಸಿದ್ರೆ ಮತ್ತೊಂದು. ಒಂದಿಲ್ಲ ಅಂದರೆ ಮತ್ತೊಂದನ್ನು ಕ್ರಿಯೇಟ್ ಮಾಡೋದು ಮನುಷ್ಯನ ಗುಣ. ನಾನು ನಿನ್ನ ಬಗ್ಗೆ ಗೊತ್ತಿದ್ದು ಒಂದೇ ಒಂದು ಸಾಕ್ಷಿನ ಇಟ್ಕೋತೀನ ಚಿನ್ನ. ಇದನ್ನು ಕೇಳಿದ ಪ್ರಾರ್ಥನಾ ಹೆದರ್ತಾಳೆ. ಏನು ಸಾಕ್ಷಿನ ಅಂತಾಳೆ? ಹೌದು ಚಿನ್ನ, ಹೆದರ್ತಾ ಇದೆಯಾ? ಹೆದರ್ಕೋಬಿಡ, ದೇವ್ರನ್ನ ಗಟ್ಟಿಯಾಗಿ ಕೇಳ್ಕೊ. ದೇವರೇ, ನಿನ್ನ ಪಾದಕ್ಕೆ ಸೇರೋಕ್ಕಂತೂ ನನಗಂತೂ ಯೋಗ್ಯತೆ ಇಲ್ಲ, ಆದಷ್ಟು ಬೇಗ ಕರೆಸ್ಕೊಬಿಡು ಅಂತ. ಹಾಗೆ ಆ ಸಾಕ್ಷಿನ ಯಾರಿಗೆ ಸೇರಿಸ್ಬೇಕು, ಎಲ್ಲಿಗೆ ಸೇರಿಸ್ಬೇಕು, ಅಲ್ಲಿಗೆ ಸೇರಿಸಾಯ್ತು ಅಂದರೆ ಅಂತ ನಡುಗ್ತಾ ಪ್ರಾರ್ಥನೆ ಕೇಳ್ತಾಳೆ. ಅದಕ್ಕೆ ಅಂದರೆ ನೀನು ಯಾವ ಪಾಪಿ, ಎಲ್ಲಿಂದ ಬಂದಿದ್ಯಾ, ಏನು ಕೆಲಸ ಮಾಡಿದ್ಯಾ, ಏನೇನೆಲ್ಲ ಮಾಡಿದ್ಯಾ, ಇದನ್ನೆಲ್ಲ ಒಂದು ಫೈಲ್ ಮಾಡಿ ಏಜಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀನಿ. ಈಗಾಗಲೇ ಅದು ತಲುಪ್ತಾ ಇದೆ. ಈಗೆಲ್ಲ 5G ಯುಗ ಅಲ್ಲ ಚಿನ್ನ, ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಾರ್ಥನೆ ಇದ್ದವರು, ಅಯ್ಯೋ ಇಲ್ಲ, ಇದೆಲ್ಲ ಸೀರಿಯಸ್ ಆಗಿ ತಿಳ್ಕೊಂಡ, ಇದೆಲ್ಲ ತಮಾಷೆಗೆ, ಇದೆಲ್ಲ ಊಫಿ ಊಫಿ. ಇನ್ನು ಮುಂದೆ ನಾನು ನೀನು ಸ್ನೇಹಿತರಾಗಿರೋಣ, ನಾನು ನಿನ್ನ ವಿಷಯಕ್ಕೆ ಬರಲ್ಲ, ನೀನು ನನ್ನ ವಿಷಯಕ್ಕೆ ಬರಬೇಡ, ಇದನ್ನೆಲ್ಲ ಏಜಾಗಿ ಮುಟ್ಟಿಸ್ಬೇಡ. ನಿನಗೇನು, ನಾನು ಊರು ಬಿಟ್ಟು ಹೋಗ್ಬೇಕಾ? ನಾನು ಊರು ಬಿಟ್ಟು ಹೋಗ್ತೀನಿ, ಆದರೆ ಯಾವ ವಿಷಯನೂ ಕೂಡ ಏಜಾಗಿ ಗೊತ್ತಾಗಬಾರ್ದು, ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾಳೆ. ಆಗ ಲೀಲ ಇದ್ದಳು ನಗ್ತಾ ಇರ್ತಾಳೆ, ಹೌದು ದೇವರಿದ್ದಾನೆ, ನೀನು ಊರು ಬಿಟ್ಟಲ್ಲ, ಎಲ್ಲೂ ಹೋಗೋಗಿಲ್ಲ, ಹಾಗೆ ಮನೆಗೆ ಬರಬೇಕು, ಇವತ್ತೆಲ್ಲ ತೀರ್ಮಾನ ಆಗ್ಬಿಡ್ಬೇಕು ಅಂತಾಳೆ. ಇದಾಗಿತ್ತು ಇಂದಿನ ಸಂಪೂರ್ಣ ಸಂಚಿಕೆ. ಥ್ಯಾಂಕ್ ಯು.